ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮಾಜಿ ಸಿಎಂ ಹಾಗೆ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು. ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ವಿರೋಧ ಪಕ್ಷವನ್ನ ಹಣೆಯಲು ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ, ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ, ಹಿರಿಯ ಅಧಿಕಾರಿಗಳನ್ನ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ಏನ್ ರಾಜಕಾರಣ ನಡೀತಾ ಇದೆ, ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈ ರೀತಿಯಾದಂತಹ ರಾಜಕಾರಣ ಹಿಂದೆಂದೂ ಇರಲಿಲ್ಲ. ಸಿಎಂ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ನಡೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರದ ನಡೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ. ಈ ರೀತಿ ರಾಜ್ಯದಲ್ಲಿ ಎಂದೂ ಕೂಡ ಆಡಳಿತ ದುರುಪಯೋಗ ಆಗಿಲ್ಲ, ಆಡಳಿತ ಮಾಡ್ತಾ ಇರುವಂತಹ ಪಕ್ಷ ಏನಿದೆ, ಆಡಳಿತಾರೂಢ ಪಕ್ಷ ತನ್ನ ಅಧಿಕಾರವನ್ನ ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇದೆ, ತಮಗಿರುವಂತಹ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಮಾಧ್ಯಮಗಳ ಮುಂದೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲೇ ಈ ರೀತಿಯಾದಂತಹ ಒಂದು ಆಡಳಿತ ನಾನು ನೋಡಿಲ್ಲ. ವಿಧಾನಸಭೆ ಚುನಾವಣೆ ಮುಗಿದು ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಅಲ್ಲಿನಿಂದ ಇಲ್ಲಿನವರೆಗೂ ಕೂಡ ಏನೆಲ್ಲ ಬೆಳವಣಿಗೆಗಳಾಗಿದೆ ರಾಜ್ಯದಲ್ಲಿ, ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ. ಸೊ ಈ ರೀತಿಯಾದಂತಹ ರಾಜಕೀಯ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ. ಸರ್ಕಾರಕ್ಕೆ ಮಾಜಿ ಸಿಎಂ ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು. ಸೊ ಈ ಕುರಿತು ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ರಕ್ಷಣೆ ಇರೋ ಕಾರಣದಿಂದ ಈ ತರ ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೋದ್ರ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತಹ ಮಟ್ಟಕ್ಕೂ ಕೂಡ ಇಳಿದಿದೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ. ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದು ಆಗಿರಲಿಲ್ಲ. ತಮ್ಮ ಮೇಲೆ ಆರೋಪ ಬಂದ್ರೆ, ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಬಹಳಷ್ಟು ನಡೆಯುದಿಲ್ಲ. ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತಿದೆ. ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೋದ್ರ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತ ಮಟ್ಟಕ್ಕೂ ಕೂಡ ಇಳಿದಿದೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ. ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದು ಆಗಿರಲಿಲ್ಲ. ತಮ್ಮ ಮೇಲೆ ಆರೋಪ ಬಂದ್ರೆ, ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಬಹಳಷ್ಟು ನಡೆಯುದಿಲ್ಲ. ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತಿದೆ. ಯಾವಾಗ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡ್ತು, ಸೊ ಆ ವಿಚಾರದ ಬಗ್ಗೆ ಕೂಡ ಮಾತನಾಡಿರುವಂತದ್ದು, ಅವರ ಮೇಲೆ ಬಂದಿರುವಂತಹ ಆರೋಪ, ಅದನ್ನ ಜನರ ಗಮನವನ್ನ ಡೈವರ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದೆ. ಸೊ ಅದಕ್ಕೂ ಅಂತ ಒಂದು ಕಾನೂನು ಇದೆ. ರಾಜ್ಯದಲ್ಲಿ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಕೂಡ ನೋಡ್ತಾ ಇದ್ದೀವಿ. ನಮ್ಮ ಇಡೀ ರಾಜಕೀಯ ಜೀವನದಲ್ಲೇ, ನನ್ನ ಇಡೀ ರಾಜಕೀಯ ಜೀವನದಲ್ಲೇ ಕೂಡ ಈ ರೀತಿಯಾದಂತಹ ಒಂದು ಆಡಳಿತವನ್ನ ನಾನು ನೋಡಿಲ್ಲ ಅಂತ ಹೇಳಿ ಮಾಜಿ ಸಿಎಂ ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ.